ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು ಈ ಮರ್ಮವು ಏನೆಂದರೆ ಈ ಮರ್ಮವು ಏನೆಂದರೆ ನೋಡ್ರಿ ಮರ್ಮ ಅಂತ ಇಂಗ್ಲಿಷ್ ಏನೇನು ಕರಿತೀವಿ ಮಿಸ್ಟ್ರಿ ಅಂತ ಕರಿತೀವಿ ಈ ಮರ್ಮವು ಏನಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು ಏನಂತ ಕ್ರಿಸ್ತನು ನಿಮ್ಮಲ್ಲಿದ್ದು ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಆಧಾರನಾಗಿದ ಯಾರು ಎಲ್ಲಿದ್ದಾನಂತೆ ಕ್ರಿಸ್ತನು ಎಲ್ಲಿದಂತೆ ಕ್ರಿಸ್ತನ್ ನಾವು ಬೈಬಲ್ ಡೈಲಿ ಓದಬೇಕು ಅವಾಗ ಗೊತ್ತಾಗೋದು ನೋಡ್ರಿ ಏನಂತ ಅನ್ಯ ಜನ ಎಲ್ಲ ಜನಗಳೇ ಹೇಳ್ರಿ ನಾವೆಲ್ಲ ಅನ್ನೇ ಜನಗಳೇ ನಾವೇನು ಇಸ್ರಾಯಲ್ರ ನಾವು ಇಸ್ರಾಯಲ್ರ ನಾವೇನು ಇಸ್ರಾಯಲ್ಸ್ ಅಲ್ಲ ನಾವ್ ಅನ್ಯ ಜನಗಳೇ ನಮಗೆ ಇಷ್ಟು ಇರಬೇಕಾದ್ರೆ ಇನ್ನು ಅವ್ರಿಗೆ ಇನ್ನೆಷ್ಟು ಇರ್ಬೇಕು ಹೇಳಿ ನೋಡೋಣ ಅವ್ರ ಪಕ್ಕ ಒರ್ಜಿನಲ್ ಅವರು ಯಾರು ಒರಿಜಿನಲ್ ಅವರು ಪಕ್ಕ ಒರಿಜಿನಲ್ ನಾವು ಕಸಿ ಕಟ್ಟಿಸಿಕೊಂಡವರು ಒಳ್ಳೆ ಮರಕ್ಕೆ ನಾವು ಏನಾಗಿದ್ದೀವಿ ಕಸಿ ಕಟ್ಟಿಸ್ಕೊಂಡಿದ್ದೇವೆ ನಾವು ತುಂಬ ಜಾಗರೂಕ ಆಗಿರಬೇಕು ಹೊಸ ಸೃಷ್ಟಿಯಿಂದ ಓವರ್ ಆ್ಯಕ್ಟಿಂಗ್ ಮಾಡೋಕೆ ಹೋಗ್ಬಾರ್ದು ನಾವು ಶಾಶ್ವತದ ಕೊಂಬೆಲಿಲ್ಲ ನಮ್ಮನ್ನು ತಗೊಂಡೋಗಿ ಎಲ್ಲಿ ದೇವ್ರ ಅಂಟಿಸಿದ್ದಾನೆ ಯಾವುದು ಜ್ಞಾಪಕ ಮಾಡಿ ಹೋಗಬೇಕು ದೇವರ ನಾನು ಎಲ್ಲೋ ತಿಪ್ಪೇಲಿ ಬಿದ್ದು ನಾನು ಒಂದು ಕಾಡೆಣ್ಣೆ ಮರ ನಾನು ತಗೊಂಡು ಹೋಗ್ಬಿಟ್ಟು ಆಲಿವ್ ಮರದ ಎಣ್ಣೆ ನನ್ನ ನಾನು ಸೇರಿಸಿದೆ ಸ್ವಾಮಿ ಮತ್ತೆ ಮತ್ತೆ ನಾನು ಆ ಗಲೀಜು ಕೆಲಸ ಮಾಡಕ್ಕೆ ಹೋಗೋದಿಲ್ಲ ಐ ಆಮ್ ಎ ನ್ಯೂ ಕ್ರಿಯೇಷನ್ ಐ ಆಮ್ ಎ ಬ್ರ್ಯಾಂಡ್ ನ್ಯೂ ನನ್ನಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ ಮಹಿಮೆಯಾಗ ವಾಸ ಮಾಡ್ತಾ ಇದ್ದಾರೆ ಅನ್ಯ ಜನಗಳ ವಿಷಯವಾದ ಅನ್ಯ ಜನಗಳ ವಿಷಯ ಈ ಅನ್ಯ ಜನ ಯಾರು ಇವಾಗ ಅನ್ಯ ಜನ ಯಾರು ಹೇಳ್ರಿ ನಾನೇ ಅನ್ಯ ಜನ ಒಂದು ಕಾಲದಲ್ಲಿ ಈಗ ನನ್ನ ದೇವರಿಗೆ ಸ್ವಕೀಯ ಜನ ಅನ್ಯ ಜನರಾದ ಜನರ ವಿಷಯದಲ್ಲಿ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಈ ಮರ್ಮದ ಮಹಿಮಾ ಅತಿಶಯವು ಎಷ್ಟೆಂಬುದನ್ನು ಎಷ್ಟೆಂಬುದನ್ನು ದೇವರು ದೇವರು ತನ್ನ ತನ್ನ ಜನರಿಗೆ ಜನರಿಗೆ ತಿಳಿಸಲಿಕ್ಕೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು ಮನಸ್ಸು ಮಾಡಿಕೊಂಡನು ಆ ಈ ಮರ್ಮವು ಈ ಮರ್ಮವು ಏನೆಂದರೆ ನೋಡಿದ್ರ ಈ ಮರ್ಮ ಏನು ಹೇಳ್ತೀನಿ ಮಿಸ್ಟ್ರಿ ಹೇಳ್ತೀನಿ ಬನ್ರಿ ನಾವು ಹೇಳ್ತೀವಿ ಲೋಕದ ಎಲ್ಲ ಕೇಳ ಅಲೆಕ್ಸಾಂಡ್ರ್ ಹಂಗೆ ಇವ್ ಹಂಗೆ ಇವ್ ನಂಗ ಏನೋ ಮಿಸ್ಟ್ರಿಗಳು ಬಟ್ ನಮ್ಮ ಮಿಸ್ಟ್ರಿ ನಮಗೆ ಗೊತ್ತಿಲ್ಲ ನಮ್ಮ ಬಗ್ಗೆ ದೇವ್ರು ಹೇಳ್ತಾನೆ ಪೌಲ ಬರಿತಾ ಇದ್ದಾನೆ ನಮ್ಮ ಬಗ್ಗೆ ಬರಿತಾ ಇದ್ದಾನೆ ಅದೊಂದು ಮಿಸ್ಟ್ರಿ ಅಂತೆ ಅದೊಂದು ಏನಂತೆ ಈ ಕನ್ನಡದಲ್ಲಿ ಅದೊಂದು ಮರ್ಮ ನೋಡ್ರಿ ಇವತ್ತೆಷ್ಟೋ ಕ್ರೈಸ್ತರಿಗೆ ಆ ಮರ್ಮ ಗೊತ್ತಿಲ್ಲ ಆ ಮರ್ಮ ಗೊತ್ತಿರದ ಕಾರಣನೇ ನಾವು ಹೆಚ್ಚಾಗಿ ಮೊಬೈಲ್ಗೆ ಟೈಮ್ ಕೊಡ್ತೀವಿ ಹೆಚ್ಚಾಗಿ ಫ್ರೆಂಡ್ಸಿಗೆ ಟೈಮ್ ಕೊಡ್ತೀವಿ ಹೆಚ್ಚಾಗಿ ಟಿ ವಿ ಮುಂದೆ ಟೈಮ್ ಕೊಡ್ತೀವಿ ಈ ಮರ್ಮ ಗೊತ್ತಾಗಿಲ್ದ ಕಾರಣ ಲೋಕಕ್ಕೆ ಅಧಿಕವಾಗಿ ನಾವು ಟೈಮ್ ಕೊಡ್ತೀವಿ ನಮ್ಮ ಕೆಲಸಕ್ಕೆ ಕೆಲಸ ನಾವು ಟೈಮ್ ಕೊಡ್ತೀವಿ ನಮ್ಮ ಬಿಸ್ನೆಸ್ಗೆ ಟೈಮ್ ಕೊಡ್ತೀವಿ ಈ ಮರ್ಮ ನಮಗೆ ಕರೆಕ್ಟಾಗಿ ಗೊತ್ತಾದರೆ ನಾವು ದೇವರಿಗೆ ಅಧಿಕವಾಗಿ ಟೈಮ್ ಕೊಡ್ತೀವಿ ದೇವರಿಗೆ ನಾವು ಟೈಮ್ ಕೊಡ್ಬೇಕಾಗ ದೇವರು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುವ ದೇವನಾಗಿದ್ದಾನೆ ಹೊಸ ಸೃಷ್ಟಿಗಳೇ ನೀವು ಯಾರಂತ ತಿಳ್ಕೊಳ್ಳಿ ನೀವು ಯಾರಂತ ಗೊತ್ತಾದ್ರೇ ನೀವು ಕನ್ನಡಿ ನೋಡುವಾಗ ನಾನು ಸಿಂಹ ನಾ ಇಷ್ಟೇ ನಾನು ಇಲಿಯನ್ನು ಎನ್ಸ್ಕೊಂಡಿದೆ ಇಲಿ ಅಲ್ಲ ಹುಲಿ ಅಲ್ಲ ಅದು ಕರಡಿ ಅಲ್ಲ ಅದು ಗೊರಿಲ ಅಲ್ಲ ಯಾರು ನೀನು ನೀನು ಸಿಂಹ ನೀನು ಮನುಷ್ಯ ದೇವರಂತ ಇರುವವನು ದೇವರಲ್ಲಿ ಜೀವ ಇದೆ ಆ ಜೀವ ನಿನ್ನಲ್ಲಿ ಇದೆ ಏನ ಮರ್ಮ ಏನಂದೆ ನೋಡ್ರಿ ಇದೊಂದು ಮಿಸ್ಟ್ರಿ ನೋಡ್ರಿ ಇದು ಇದನ್ನು ಕೇಳುವಾಗ ನಮ್ಮ ಮೈ ರೋಮಾಂಚನ ಆಗಬೇಕು ನಾವೇನು ಮಾಡ್ತೀವಂದ್ರೆ ಇಲ್ಲಿರುವಾಗಲೇ ಅವ್ರ ನಾಮನ ಮಹಿಮೆ ಪಡಿಸ್ಬೇಕು ಅವನ್ನ ಪ್ರತಿ ಪ್ರತಿಬಿಂಬಿಸೋರು ನಾವು ಆಗಿದ್ದೇವೆ ಒಂದು ಕಾಲದಲ್ಲಿ ರಾಜ ಡೆಲ್ಲಿಯಲ್ಲಿ ಇರ್ತಾ ಇದ್ದ ರಾಜ ಎಲ್ಲಿ ಇರ್ತಾ ಇದಲ್ಲಿ ಇರ್ತಾ ಇದ್ದ ಆದ್ರೆ ಇಲ್ಲಿಗೂ ಅವನು ರಾಜನಾಗಿದ ಬೆಂಗಳೂರಿಗೂ ಅವನು ರಾಜನಾಗಿರ್ತಾ ಮತ್ತೆ ಹೆಂಗೆ ಅವನು ತೋರಿಸೋದ ರಾಜ ಅಂತ ಅವನೊಂದು ಶಿಲೆ ತಂದಿಟ್ಬಿಡ್ತಾ ಇದ್ರು ಏನ ಸ್ಟ್ಯಾಚ್ಯು ತಂದಿರ್ತಾ ಇದ್ರು ನೋಡಿ ಇವರೇ ಇವರೇ ನಮ್ ರಾಜ ಅವನ ಸ್ಟ್ಯಾಚ್ಯೂ ನೋಡ್ಬಿಟ್ಟು ಇವರೇನಾ ಹಿಂಗಿದೆ ಕಣ್ಣು ನಿಜವಾಗ ಅವ್ನು ನೋಡ್ರಲ್ಲ ಇವತ್ತು ದೇವರು ಎಲ್ಲಿ ಅಂತ ಹೇಳುವಾಗ ದೇವರು ಭೂಲೋಕದ ಒಂದು ಸ್ಟ್ಯಾಚು ಸ್ಥಾಪನೆ ಮಾಡಿದನಂತೆ ನಾವೇ ಆ ಸ್ಟ್ಯಾಚು ಪರಲೋಕದಿಂದ ನೋಡುವಾಗ ಇವರು ಹೊಸ ಸೃಷ್ಟಿಗಳು ದೇ ಆರ್ ನ್ಯೂ ಕ್ರಿಯೇಷನ್ ನೋಡ್ದಂಗೆ ಆಗ್ಬೇಕು ಅಷ್ಟೇ ದಟ್ ಇಸ್ ಕಾಲ್ಡ್ ನ್ಯೂ ಕ್ರಿಯೇಷನ್ ಅದು ಅದು ಒಂದು ಬರೀ ಸ್ಟ್ಯಾಚು ಬಟ್ ಇದು ನಾವು ನಡೆದಾಡ್ತೀವಿ ನಾವು ನಡೆದಾಡುವಂತ ಸ್ಟ್ಯಾಚುಗಳು ಆಗಿದ್ದಾವೆ ಯಾರನ್ನ ಪ್ರತಿನಿಧಿಸುತ್ತೇವೆ ಅದಕ್ಕೆ ಪೌಲ ಬರೀತಾನೆ ನೀವು ರಾಯಭಾರಿಗಳು ಇವರ ಅಂಬಾಸಿಡರ್ ಎಲ್ಲಿಗೆ ಅಂಬಾಸಿಡರ್ ನಾನು ಅಮೇರಿಕಾಗ ನನ್ನ ಯೋಗ್ಯತೆಗೆ ಅಮೇರಿಕಾಗ ನಾನು ಆಫ್ಟರ್ ಕಂಪ್ನಿ ಹೇಳಿ ಕೂಡ ನಾನು ಅಂಬಾಸಿಡರ್ ಮಾಡೋಕ್ಕಾಗಲ್ಲ ನನ್ನ ಯೋಗ್ಯತೆ ಹಂಗಿದೆ ಬಟ್ ನನ್ನನ್ನು ದೇವರು ಪರಲೋಕಕ್ಕೆ ರಾಯಭಾರಿಯನ್ನಾಗಿ ಮಾಡಿರುವ ದೇವನಾಗಿದ್ದಾನೆ ನಾವು ಅದನ್ನು ಅರ್ಥ ಮಾಡ್ಕೊಬೇಕಲ್ಲ ನಾವೆಲ್ಲ ನಮ್ಮ ಮೆಂಟಾಲಿಟಿ ಚೀಪಾಗೇ ಓಡ್ತಾರೆ ಚೀಪಾಗೇ ನಾವು ಯೋಚನೆ ಮಾಡ್ತಾರೆ